ಉತ್ತರ ಪೂರ್ವಾಂಚಲ್ ಅಂತ ಕರಿತೀವಿ ನೋಡ್ರಿ, ಸಿಸ್ಟರ್ ಸ್ಟೇಟ್ಸ್ ಅಂತೇಳಿ. ಅಲ್ಲಿ ಮೂರು ಸ್ಟೇಟ್ ಎಲೆಕ್ಷನ್ ಇದೆ. ಕರ್ನಾಟಕ ಒಂದು ಸ್ಟೇಟ್, ಗುಜರಾತ್ ಡಿಸೆಂಬರ್ಲಿದೆ, ನೆಕ್ಸ್ಟ್ ಡಿಸೆಂಬರ್ಗೆ ಮಧ್ಯಪ್ರದೇಶ, ಮೋಸ್ಟ್ಲಿ ರಾಜಸ್ಥಾನ್, ಇನ್ ಯುವರ್ ಓನ್ ಸ್ಟೇಟ್, ಮೂರು ಸ್ಟೇಟ್ ಇದೆ ನೆಕ್ಸ್ಟ್ ಇಯರು ಡಿಸೆಂಬರ್. ಮೇನಲ್ಲಿ ನಾಲ್ಕು ಸ್ಟೇಟು, ಮೂರು ಸಣ್ಣ ಸ್ಟೇಟು, ಕರ್ನಾಟಕ. ಈ ಡಿಸೆಂಬರ್ಲಿ ಗುಜರಾತ್. ಅದರಿಂದ ನೋಡಿ, ಆಮ್ ಆದ್ಮಿ ಅದ್ಭುತವಾದ ಜಯ ಗಳಿಸಿದೆ. ಯಾಕೆ? ಕಾಂಗ್ರೆಸ್ನಲ್ಲಿ ತನ್ನ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಹೋಗಿದ್ರೆ ಇಷ್ಟು ಕೆಟ್ಟ ಪರ್ಫಾರ್ಮೆನ್ಸ್ ಆಗ್ತಾ ಇತ್ತು. ಅದರಿಂದ ಅದರ ಅಡ್ವಾಂಟೇಜು ಆಮ್ ಆದ್ಮಿಗೆ ಸಿಕ್ಕಿತು. ಲಾಸ್ಟ್ ಟೈಮು ಅವ್ರ ಸೆಕೆಂಡ್ ಪ್ಲೇಸ್ ಇರುತ್ತೆ ಅಪೋಸಿಷನ್ ನಾಯಕತ್ವ. ಅದರಿಂದ ಈ ಸಾರಿ ಫುಲ್ ಅಡ್ವಾಂಟೇಜ್. ಒಬ್ಬ ಸಾಮಾನ್ಯ ಸಮುದಾಯಕ್ಕೆ ಸೇರಿದನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಇಸ್ ಅಪ್ರೋಚ್ ಮೆಚ್ಕೋಬೇಕು. ರಾಜ್ಯದಲ್ಲಿ ಅವಧಿ ಪೂರ್ವ ಚುನಾವಣೆ ಆಗುತ್ತೆ ಅಂತ ಸುದ್ದಿ ಇದು ಗಾಳಿ ಸುದ್ದಿ ಹೇಳ್ತಾ ನಿಮ್ಮ ಪಕ್ಷ ರೆಡಿ ಇದೆ ಸರ್ ಅವಧಿ ಪೂರ್ವ ಚುನಾವಣೆಗೆ? ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಅವ್ರು ಹೇಳಿದ್ರು ಸಮಯಕ್ಕೆ ಮುಂಚೆ ಚುನಾವಣೆ ಆಗತ್ತೇನು ರಾಜ್ಯದಲ್ಲಿ ಅಂತ, ಅವಧಿ ಪೂರ್ವವಾಗಿ ಚುನಾವಣೆ ಆಗತ್ತೇನು ಕರ್ನಾಟಕದಲ್ಲಿ ಅಂತ ವಿಚಾರಿಸ್ತಾರೆ. ಯಾಕೆ ಆಗ್ಬೇಕು? ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಯಡಿಯೂರಪ್ಪ ಸೆಲೆಕ್ಟ್ ಮಾಡಿರೋದು ಬೊಮ್ಮೆಯವ್ರನ್ನ, ಅವರಿಬ್ರು ಒಟ್ಟಿಗೆ ಇದ್ದಾರೆ. ನಾವು ರೆಡಿ ಇದ್ದೇವೆ ಅಂತ ಕೇಳಿದ್ರು. ಬಂದೆ ಬಂದೆ ನಾವು ರೆಡಿ ಇದೀವ ಅನ್ನೋದ್ರ ಬಗ್ಗೆ ಏನಿ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದೀನಿ. ಆ ಹಿನ್ನೆಲೆಯಲ್ಲಿ ನಾನು ನಾಳೆ ಬೆಳಿಗ್ಗೆ ಅವರು ನಾವೇನೋ ತುಂಬ ದೂರ ಸಕ್ಸೀಡ್ ಆಗ್ತೀವಿ ಅಂತ ನಾಳೆ ಬೆಳಿಗ್ಗೆ ಮಾಡೋದಂತೇನು ಹೋಗಲ್ಲ. ಯಾಕೆ ಅಂತ ಕೇಳಿ, ಅದಷ್ಟು ಸುಲಭ ಇಲ್ಲ. ಕರ್ನಾಟಕದ ರಾಜಕಾರಣ ಯಡಿಯೂರಪ್ಪನವರೇ ಹೇಳಿದರು, ಬೇರೆ ಕಡೆ ರಾಜಕಾರಣಕ್ಕೂ ಕರ್ನಾಟಕದ ರಾಜಕಾರಣಕ್ಕೂ ವ್ಯತ್ಯಾಸ ಇದೆ. ಈ ಮಾತನ್ನು ಯಡಿಯೂರಪ್ಪನವರೇ ಹೇಳಿದರು. ಬೇರೆಯವರೆಲ್ಲ ಹೇಳಿದರು. ಆದ್ದರಿಂದ ತಪ್ಪು ತಿಳ್ಕೊಬೇಡಿ, ಅದನ್ನೆಲ್ಲ ಲೆಕ್ಕಾಚಾರ ಮಾಡ್ತಾರೆ ಮೋದಿಯವರು, ಅವರ ಅಧ್ಯಕ್ಷರು, ಹೋಮ್ ಮಿನಿಸ್ಟರ್ ಎಲ್ಲ ಕೂತು ಲೆಕ್ಕಾಚಾರ ಮಾಡಿ ಯಾವಾಗ ಏನು ಮಾಡಬೇಕು ಅಂತ ಬರ್ತಾರೆ. ಅಷ್ಟು ಸುಲಭ ಇಲ್ಲ. ದಟ್ಸ್ ಕರ್ನಾಟಕ ಪಾಲಿಟಿಕ್ಸ್. ಇಂಗ್ಲಿಷ್ ಮತ್ತೆ ಹಿಂದಿ ಪ್ಲೀಸ್ ಕಮ್.
ನೋಡಿ